ಧನ್ವಂತರಿ ವಂಶದವರು ಒಂದು ಇದ್ರು ಅವರು ಅವ್ರದ್ದೊಂದು ಇದು ಯಾವಾಗಲೂ ಫಾಲೋಅಪ್ ಆಗಬೇಕು ಅಂತ ಇದ್ದಾಗ ಅದು ಬೇರೆ ಥರ ಆಗುತ್ತೆ. ಆಮೇಲೆ ಜನರಲೈಸ್ ಮಾಡಿದಾಗ ಏನಾಗುತ್ತಂದರೆ ಒಂದು ಹೆಲ್ತ್ ಇಶ್ಯೂ ಅಂತ ಬಂದಾಗ ಲಾಸ್ಟ್ಲಿ ಎಲ್ಲ ಮನುಷ್ಯ ಸಂಪಾದನೆ ಮಾಡೋ ದುಡ್ಡೆಲ್ಲ ಇದಕ್ಕೆ ಖರ್ಚು ಮಾಡಬೇಕನ್ನೋ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದು ಭಾಳ ಲಾಜಿಕಲ್ಲಾಗಿ ಸೂಕ್ಷ್ಮವಾಗಿ ಹೇಳಿದ್ದೀವಿ. ಬಟ್ ನಮ್ಗೆ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಅಪ್ಪು ಹೇಳಿದ ಪಾಯಿಂಟ್ಸೇ ಅದನ್ನು. ಸೊ ಇವಾಗ ಬಂದಾಗ ಇಲ್ಲಿ ನಾವು ಗಂಧದ ಗುಡಿ ಬಂದಾಗ ಗಂಧದ ಗುಡಿಯಲ್ಲಿ ಇದು ಡಾಕ್ಯುಮೆಂಟ್ರಿ ಆಗಿರೋದ್ರಿಂದ ಖಂಡಿತ ಅದಕ್ಕೆ ಪರ್ಮಿಷನ್ ಕೊಡಲೇಬೇಕಾದ ಅವಶ್ಯಕತೆ ಬರುತ್ತೆ. ಯಾಕಂದರೆ ನಮ್ಮ ಪ್ರಾಣಿ ಅದು ರಿಯಾಲಿಟಿ ತೋರಿಸಿದಾಗ ಆ ಸುಂದರ ಎಷ್ಟು, ಯಾಕೆ ಗ್ರಾಫಿಕ್ಲಿ ಅಷ್ಟು ಸುಂದರವಾಗಿ ತೋರ್ಸೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಟಾಯ್ ಥರ ಮೂಮೆಂಟ್ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಕೊಡಬೇಕಾದ್ದು ಅದು ಎವ್ರಿಬಡೀಸ್ ಧರ್ಮ ಅಂತ ಅನ್ಸುತ್ತೆ. ಅದಕ್ಕೆ ತುಂಬ ರೋಚಕ ಅನ್ಸುತ್ತೆ ಸರ್. ನ್ಯಾಚುರಲ್ ರೋಚಕ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಏನಂತೀವಿ ವಿಜುವಲಿ ಆ ಬ್ಯೂಟಿ ಅನ್ನೋದು ಎಲ್ಲಿರುತ್ತೆ? ಯಾಕಂದರೆ ನಾವು ನಮ್ಮ ರೂಟ್ಸ್ ಬಂದ್ಬಿಟ್ಟು ಎಲ್ಲೂ ಇಲ್ಲ. ನಮ್ಮ ರೂಟ್ಸ್ ಅಂತ ಹುಡ್ಕೊಂಡು ಹೋದಾಗ ನಮಗೆ ಆ ವಾಟರ್ಫಾಲ್ಸ್ ಇರ್ಬೋದು, ಎಲ್ಲೋ ಒಂದು ಕಡೆ ಒಂದು ಕನೆಕ್ಟಿವಿಟಿ ಇರುತ್ತೆ. ಆ ಕನೆಕ್ಟಿವಿಟಿ ಯಾವಾಗಲೂ ಬಿಟ್ಟು ಹೋಗಲ್ಲ. ಅದು ಸರ್. ಇನ್ನೊಂದು ಅಂದರೆ ಇವತ್ತು ಅಮ್ಮ ಬರ್ಡೇ, ಇದನ್ನೇ ರಿಲೀಸ್ ಆಗಿರುವಂಥದ್ದು ಟೀಸರು. ಇಲ್ಲ ಒಂದು ಕಡೆ ನಮಗೆ ಅಪ್ಪು ಅಲ್ಲಿ ಕಾಣಿಸ್ತಾರೆ ಆಳು, ಜೊತೆಗೆ ಅಮ್ಮನ ಆಶೀರ್ವಾದ, ಮೂವರು ಒಟ್ಟಿಗೆ ಎಲ್ಲೋ ಇದ್ದಾರೆ ಅನ್ನೋದು ಎಲ್ಲ ಅಭಿಮಾನಿಗಳಾಗಿ ಇಲ್ಲ ನೋವು ಆಗುತ್ತೆ. ಅದೇ ಅದು ಆ ನೋವನ್ನ ಮರೆಸೋಕ್ಕಾಗಲ್ಲ ಆ್ಯಕ್ಚುಲಿ. ಯಾಕಂದರೆ ಫ್ಯಾಮ್ಲಿಗಿಂತ ಜಾಸ್ತಿ ನೋವು ಅಭಿಮಾನಿಗಳಿಗಾಗಿದೆ. ಅದು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಯಾಕಂದರೆ ಇವತ್ತು ನಾವು ಎಲ್ಲದನ್ನೂ ಅಭಿಮಾನಿಗಳಿಗೋಸ್ಕರ ಎಲ್ಲನೇ ಬಿಟ್ಬಿಟ್ಟಿದ್ದೀವಿ ಅದನ್ನು ಅಭಿಮಾನಿಗಳಿಗೋಸ್ಕರ. ಬಟ್ ಆ ನೋವು ನಮಗಂತೂ ಅದು ನಾವು ಸಾಯೋವರೆಗೂ ಅದು ಯಾವತ್ತೂ ಹೋಗಲ್ಲ, ಮನಸ್ಸಲ್ಲಿ ಇದ್ದೇ ಇರುತ್ತೆ ಅದೊಂದು ಇದು. ಬಟ್ ಏನಂತೀವಿ ನಾವು ಹೇಳ್ತೀವಿ ಇದೇನೇ ಇದೇನೆ ಅಂತ ಹೇಳ್ತೀವಿ. ಬಟ್ ಶಾರೀರಿಕ ಥಿಂಕ್ ಬಾಡಿಯಾಗಿ ಇರಲೇ ಇಲ್ಲದೆ ಹೋದ್ರು ಮಾನಸಿಕವಾಗಿ ಅವನ ಮನಸ್ಸಲ್ಲಿದ್ದಾನೆ, ಎಲ್ಲರ ಮನಸ್ಸಲ್ಲೂ ಇರ್ತಾನೆ. ಅವನ ಒಂದು ಏನೋ ಒಂದು ಥಾಟ್ಸ್ ಇದೆಯಲ್ಲ, ಆ ಥಾಟ್ಸನ್ನು ನಾವು ಜೀವಂತವಾಗಿ ಇಡಬೇಕು. ನಾವು ಯಾವತ್ತೂ ಅವ್ನ ಥಾಟ್ಸನ್ನ ಜೀವಂತವಾಗಿರ್ತೀವಿ, ಅವನೇ ಜೀವಂತವಾಗಿರೋಂಥ ಇಷ್ಟು ಇರುವಂಥ ಒಂದು ಫೀಲಿಂಗು ಸದಾ ಕಾಲ ನಮ್ಗೆ ಉಳ್ಕೊಂಡಿರುತ್ತೆ. ಅದೇ ಒಂದು ಬೆಸ್ಟ್ ಪಾಲಿಸಿ ಮೆಥಡ್ ಅಂತ ನನಗನ್ಸುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.